ಈ ವಾರದ ವೀಕ್ಲಿ ಅಪ್ಡೇಟ್ಸ್ ತುಂಬಾನೇ ತುಂಬಾನೇ ರೋಚಕಮಯವಾಗಿರುತ್ತದೆ. ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಕವರ್ ಮಾಡ್ಕೊಂಡು ಹೋಗ್ತೀನಿ, ಜೊತೆಗೇರಿ ಕೊನೆವರೆಗೂ. ಓಕೆ, ಮೊದಲನೇದಾಗಿ ಈ ವಾರ ಎರಡನೇ ಸಿನಿಮಾ ಕಡೆ ಬರೋದಾದ್ರೆ ಈ ಸಿನಿಮಾ ಟೀಮ್ ಕಡೆಯಿಂದ ಎರಡನೇ ಲುಕ್ ರಿವೀಲ್ಡ್ ಆಗಿದೆ. ಜೊತೆಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈ ಸಿನಿಮಾ ಎ ರೇಟೆಡ್ ಆಗಿ ಬರ್ತಾ ಇದೆ, ಅಂದ್ರೆ ಬ್ಲಡ್ ವೈಲೆನ್ಸ್ ಜಾಸ್ತಿನೇ ಇರ್ತದೆ. ಚಿಕ್ಕ ಮಕ್ಕಳು ನೋಡಂಗಿಲ್ಲ, 18 ವರ್ಷ ಮೇಲ್ಪಟ್ಟಿರುವಂತ ಅಡಲ್ಟ್ಸ್ ಗಳು ಓನ್ಲಿ ನೋಡಬಹುದಂತ ಸಿನಿಮಾ. ಮಟನ್ ಸ್ಟಾಲ್ ಅಲ್ಲಿ ಮಟನ್ ಕಡ್ದು ಹಾಕುವಂತ ಸಿನಿಮಾ. ಇನ್ನು ನೆಕ್ಸ್ಟ್ ವಾರ್ ಟೂ ಕಡೆ ಬರೋದಾದ್ರೆ ಈ ಸಿನಿಮಾದಲ್ಲಿ ಜೂನಿಯರ್ NTR ಅವರು ಆಕ್ಟ್ ಮಾಡ್ತಾ ಇದ್ರೆ ಸೀಕ್ರೆಟ್ ಆಗಿ, ಅದು ಅಫಿಷಿಯಲ್ ಆಗೂ ಎಲ್ಲಾ ಕಡೆ ಲೀಕ್ ಆಗ್ಬಿಟ್ಟಿದೆ, ಗೊತ್ತಿರೋ ವಿಷಯನೇ. ಜೊತೆಗೆ ಕ್ಲೈಮ್ಯಾಕ್ಸ್ ಶೂಟ್ ಹತ್ತಿರದಲ್ಲಿದ್ದಾರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಹೊಸ ಹೀರೋ ಎಂಟ್ರಿ ಕೊಡ್ತಾರಂತೆ. ನಾನು ಊಹೆ ಮಾಡ್ಕೋತಾ ಇದ್ದೀನಿ ಈ ಸಿನಿಮಾದ ಕೊನೆ ಕ್ಲೈಮ್ಯಾಕ್ಸ್ ಅದ್ ಯಾರಾಗಿರ್ಬೋದು ಅಂತ ಸ್ವಲ್ಪ ಗೆಸ್ ಕೂಡ ಮಾಡಿದೀನಿ. ಶಾರುಖ್ ಖಾನ್ ಅಥವಾ ಸಲ್ಮಾನ್ ಖಾನ್ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ದೊಡ್ಡ ಅಪಿಯರೆನ್ಸ್ ನ ಕೊಡ್ತಾರಂತೆ. ಇವರಿಬ್ರು ಬಿಟ್ರೆ ಯಾರೆಲ್ಲ ಬಿಡಿ, ಸ್ಪೈ ಯೂನಿವರ್ಸ್ ಒಳಗಡೆ ಅವ್ರು ಹೇಳ್ತಾನೆ ನಡೀತಾ ಇರ್ದೀಗ. ಇನ್ನು ಹಾಲಿವುಡ್ ಮೂವಿ ಅವತಾರ್ ಚಾಪ್ಟರ್ 3 ಬರ್ತಾ ಇದೆ, ಫೈರ್ ಅಂಡ್ ಆಶ್ ಈ ಟೈಟಲ್ ಅಲ್ಲಿ ಬರ್ತಾ ಇರೋ ಈ ಸಿನಿಮಾದ ಕಾನ್ಸೆಪ್ಟ್ ಆರ್ಟ್ ಅಲ್ಲಿ ಒಂದು ಇಮೇಜ್ ಹೊರಗಡೆ ಬಂದ್ಬಿಟ್ಟಿದೆ. ಈ ಸಲ ಪ್ಯಾರಾಚೂಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಲ್ಲಾ ಸೇರ್ಕೊಂಡು, ಆ ಲೆವೆಲ್ ಅಲ್ಲಿ ಒಂದು ಕಾನ್ಸೆಪ್ಟ್ ಆರ್ಟ್ ನ ಲೀಕ್ ಮಾಡಿದ್ದಾರೆ. ಅಫಿಷಿಯಲ್ ಇಮೇಜ್ ಇದನ್ನ ಲೀಕ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇನೆ. ಇನ್ನು ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಬಹುದು ಅನ್ನೋ ಒಂದು ವಾಸಿಪ್ ಇದೆ. ಅವತಾರ್ ಸಿನಿಮಾ ಅಂತ ಬರ್ತಿದ್ದಾಗೇನೆ ಮೊದಲು ನೆನಪಾಗೋದು VFX ಅಂಡ್ ಗ್ರಾಫಿಕ್ಸ್ ಡಿಸೈನಿಂಗ್. ಟಾಪ್ ಲೆವೆಲ್ ಅಲ್ಲಿ ಆಡಿಯನ್ಸ್ ನ ರೊಚ್ಚ ಕೇಳಿಸ್ತಾರೆ, ಆ ಲೆವೆಲ್ ಅಲ್ಲಿ VFX CGI ನ ಕೊಡ್ತಾರೆ ಆಡಿಯನ್ಸ್ ನ ಖುಷಿ ಪಡಿಸೋದಕ್ಕೆ ಅಂತ. ಇನ್ನ ಕಿಚ್ಚ ಸುದೀಪರ ಮ್ಯಾಕ್ಸ್ ಸಿನಿಮಾ ಈ ವರ್ಷ ರಿಲೀಸ್ ಆಗಲ್ವಂತೆ, ತುಂಬಾ ರೂಮರ್ಸ್ ಗಳು ಸ್ಪ್ರೆಡ್ ಆಗ್ತಾ ಇದಾವೆ. ಇನ್ ಕೆಲವು ರೂಮರ್ಸ್ ಗಳು ಕೂಡ ಬರ್ತಾ ಇದಾವೆ ಡಿಸೆಂಬರ್ ಎಂಡ್ ಅಲ್ಲಿ ರಿಲೀಸ್ ಮಾಡ್ತಾರೆ ಅಂತ. ಅದೇ ಟೈಮ್ ಅಲ್ಲಿ ಉಪೇಂದ್ರ ಅವರ UI ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಕಸ್ಮಾತ್ ಮ್ಯಾಕ್ಸ್ ಸಿನಿಮಾನು ಕೂಡ ಅದೇ ವಾರದ ರಿಲೀಸ್ ಆಗ್ಬಿಟ್ರೆ ಎರಡು ಕ್ಲಾಶ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಪ್ರಭಾಸ್ ಅವರ ಸಲಾರ್ 2 ಈ ಸಿನಿಮಾದಲ್ಲಿ ಡಾನ್ ಲಿ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ರೂಮರ್ಸ್ ಇದೆ. ಡಾನ್ ಲಿ ಅವರು ಈ ಸಿನಿಮಾದಲ್ಲಿ ವಿಲನ್ ಆಗಿ ಆಕ್ಟ್ ಮಾಡ್ತಾರೆ ಅಂತಾನು ಕೂಡ ಏನೋ ಸಮಥಿಂಗ್ ಗಾಸಿಪ್ ಗಳೆಲ್ಲ ಸ್ಪ್ರೆಡ್ ಆಗ್ತಾ ಇದಾವೆ. ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೋದು ಯಾಕಪ್ಪ ಅಂದ್ರೆ, ಇನ್ನೂ ಉಂಬಳೆ ಬ್ಯಾನರ್ಸ್ ಅವರು ಕಾಸ್ಟಿಂಗ್ಸ್ ಗಳನ್ನ ರಿವೀಲ್ಡ್ ಮಾಡಿಲ್ಲ, ಅನೌನ್ಸ್ಮೆಂಟ್ ಏನೋ ಮಾಡ್ಬಿಟ್ಟಿದ್ದಾರೆ ಸಲಾರ್ 2 ಬಂದೇ ಬರುತ್ತೆ ಕನ್ಫರ್ಮ್, ಅದ್ರ ಬಗ್ಗೆ ಡೌಟ್ ಇಲ್ಲ. ಬಟ್ ಕಾಸ್ಟಿಂಗ್ಸ್ ಗಳನ್ನ ಇನ್ನೂ ಅಫಿಷಿಯಲ್ ಆಗಿ ರಿಲೀಸೇ ಮಾಡಿಲ್ಲ ಅಲ್ಲಿವರೆಗೂ, ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದಪ್ಪ. ಲಾಸ್ಟ್ ವೀಕ್ ಆಲಿಯಾ ಭಟ್ ಅವರು ಕಲ್ಕಿ ಚಾಪ್ಟರ್ 2 ನಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ರು, ಅವ್ರು ಹೇಳಿದ್ದಲ್ಲ ಫ್ಯಾನ್ಸ್ ಗಳು ರೂಮರ್ ಹಬ್ಬಿಸ್ಬಿಟ್ಟಿದ್ರು. ಬಟ್ ಈಗ ಅಫಿಷಿಯಲ್ ಆಗಿ ನಾಗಶ್ವಿನ್ ಅವರೇನೆ ಕನ್ಫರ್ಮ್ ಮಾಡಿದರೆ ಈ ಸಿನಿಮಾದಲ್ಲಿ ಆಲಿಯಾ ಭಟ್ ಇಲ್ಲ. ರೂಮರ್ಸ್ ಗಳ ಕಿವಿಗೆ ಹೋಗ್ಬಿಡಿ, ಇನ್ನು ಅಫಿಷಿಯಲ್ ಆಗಿ ಮೂವಿನ ಸ್ಟಾರ್ಟೇ ಮಾಡಿಲ್ಲ, ಅದಾದ್ಮೇಲೆ ನೋಡೋಣ ಅಂತ ಹೇಳಿದಾರೆ. ಈ ವಾರದ ಹಾಟ್ ಟಾಪಿಕ್ ನ್ಯೂಸ್ ಆಗಿರುವಂತ ಕಾಂತಾರ ಚಾಪ್ಟರ್ 1, ಈ ಸಿನಿಮಾದ 60 ದಿನದ ಶೆಡ್ಯೂಲ್ ಕುಂದಾಪುರದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿ ಒಂದ್ ವಾರ ಆಗ್ಬಿಟ್ಟಿದೆ. ಒಂದ್ ವಾರದಿಂದ ಕೂಡ ಒಂಬಳೆ ಬ್ಯಾನರ್ಸ್ ಕಡೆಯಿಂದ ಜೂನಿಯರ್ ಆರ್ಟಿಸ್ಟ್ ಗಳಿಗೆ ಪೇಮೆಂಟ್ ಕೊಟ್ಟಿಲ್ವಂತೆ, ಅಂದ್ರೆ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ. ಈ ತರದೊಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟು ಅಲ್ಲಿ ಆಕ್ಟ್ ಮಾಡ್ತಿದ್ದಂತ ಜೂನಿಯರ್ ಆರ್ಟಿಸ್ಟ್ ಗಳೆಲ್ಲ ಸೇರ್ಕೊಂಡು ಒಂದು ವಿಡಿಯೋನ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಹರಿದು ಹೋಗ್ತಾ ಇದೆ. ಇದ್ರ ಜೊತೆಗೆ ಅಲ್ಲಿ ಕದಂಬರ ಸಾಮ್ರಾಜ್ಯದ ಒಂದು ಸೆಟ್ ಅನ್ನು ಕೂಡ ಹಾಕೊಂಡು ದೊಡ್ಡ ಲೆವೆಲ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದಾರೆ. ಈ ಶೂಟಿಂಗ್ ಮಾಡುವಂತ ಟೈಮ್ ಅಲ್ಲಿ ಒಂದು ಪಿಕ್ ಲೀಕ್ ಆಗ್ಬಿಟ್ಟಿದೆ. ಈ ಕಡೆ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಈ ಕಡೆ ಒಂದಷ್ಟು ಫೋಟೋ ಲೀಕ್ ಆಗ್ತಾ ಇದಾವೆ, ಎಲ್ಲೋ ಏರುಪೇರು ಆಗ್ತಾ ಇದಾವೆ. ಉಂಬಳೆ ಬ್ಯಾನರ್ ಸ್ವಲ್ಪ ಸ್ಟೇಬಲ್ ಆಗಿ ಆಗಿಲ್ಲ, ಏನೋ ಆ ಕಡೆ ಈ ಕಡೆ ಪ್ರಾಬ್ಲಮ್ಸ್ ಗಳು ಆಗ್ತಾ ಇರಬಹುದು. ಇನ್ನು ಜೂನಿಯರ್ NTR ಅವರ ದೇವರ ಚಾಪ್ಟರ್ 1, ಈ ಸಿನಿಮಾ ಪಕ್ಕಾ ಫ್ಲಾಪ್ ಆದ್ಮೇಲೆ ಪ್ರಶಾಂತ್ ನೀಲ್ ಅವರು ಪ್ರಾಮಿಸ್ ಮಾಡ್ತಾ ಇದಾರಂತೆ, NTR 31 ಸಿನಿಮಾದಲ್ಲಿ ನಿಮಗೆ ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಕೊಡ್ತೀನಿ, ಹಾಗೇನೆ ಇನ್ನು ಮೇಲ್ ತಗೊಂಡೋಗ್ಬಿಡ್ತೀನಿ ಅಂತ. ಒಳ್ಳೇದು, ಒಳ್ಳೇದಾಗ್ಲಿ. ಇನ್ನ ಸಲ್ಮಾನ್ ಖಾನ್ ಅವರು ಆಕ್ಟ್ ಮಾಡ್ತಿರುವಂತ ಸಿಕಂದರ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಶ್ಮಿಕಾ ಮಂದಣ್ಣ ಅವರು ಆಕ್ಟ್ ಮಾಡ್ತಾ ಇದಾರೆ. ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಅವ್ರು ತಗೋತಾರೋ ಸಂಭಾವನೆ ಎಷ್ಟಪ್ಪ ಅಂದ್ರೆ ಸೈಕ್ ಆಗ್ಬಿಡ್ತೀರ. ಸ್ಟಾರ್ಟಿಂಗ್ ಇವರು 13 ಕೋಟಿನ ಕೇಳಿದ್ರಂತೆ, ಹಂಗ ಹಿಂಗ ಮಾಡಿ 10 ಕೋಟಿಗೆ ತಂದು ನಿಲ್ಸಿದ್ದಾರೆ. ಅಲ್ಲಿ ಇಲ್ಲಿ ಎಲ್ಲ ಕಡೆನು ಮಾಡ್ಕೊಂಡು ಸರಿ ಕೆರೆದು ಕೆರೆದು ಮಡಿಕೋತಾವ್ರೆ ರಶ್ಮಿಕಾ ಅಕ್ಕ ಅವರು. ಇನ್ನು ಅಲ್ಲೂ ಅರ್ಜುನ್ ಅವರ ಪುಷ್ಪ ಚಾಪ್ಟರ್ 2, ಈ ಸಿನಿಮಾದ ಅಫಿಷಿಯಲ್ ರನ್ ಟೈಮ್ ರಿವೀಲ್ಡ್ ಆಗ್ಬಿಟ್ಟಿದೆ, 3 ಗಂಟೆ 10 ನಿಮಿಷ ಇರ್ತದೆ ಈ ಸಿನಿಮಾ. ವೆರಿ ಲೆಂತಿ ಆಗೋಯ್ತು, ತುಂಬಾ ಜೋರಾಗಿ ಹಾರಾಡ್ತಾವ್ರೆ, ಏನಾಗುತ್ತೋ ಏನೋ. ಕರ್ನಾಟಕದಲ್ಲಂತೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಬಿಕಾಸ್ ಆಫ್ KGF ಸಿನಿಮಾ ಅಷ್ಟು ಕಲೆಕ್ಟ್ ಮಾಡ್ಬಿಟ್ಟಿದೆ, ಇಷ್ಟ್ ಕಲೆಕ್ಟ್ ಮಾಡ್ಬಿಟ್ಟಿದೆ, ನಾವು ಅದಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡ್ತೀವಿ ನೋಡಿ, ಹಂಗೆ ಹಿಂಗೆ ಅನ್ಬಿಟ್ಟು ಟಕ್ಕರ್ ಕೊಡೋ ತರ ಮಾತಾಡ್ಬಿಟ್ಟಿದ್ರು ಮೂವಿ ಟೀಮ್ ಅವರೆಲ್ಲ ಸೇರ್ಕೊಂಡು, ಜೊತೆಗೆ ಫ್ಯಾನ್ ಬೇಸ್ ಕೂಡ. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿದ್ರು ಕೂಡ ಟಿಕೆಟ್ 200 ರೂಪಾಯಿ ಒಳಗಿರ್ಬೇಕು, ಜಾಸ್ತಿ ಆದ್ರೆ ಅಲ್ಲೇ ಒಡ್ ಬಿಸಾಕೊಡ್ತೀವಿ ಅಂತ ಫಿಲಂ ಬೋರ್ಡ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ತಲಪತಿ 69 KVN ಪ್ರೊಡಕ್ಷನ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿದೆ, ಈ ಸಿನಿಮಾದಲ್ಲೂ ಕೂಡ ಶಿವಣ್ಣ ಅವರು ಆಕ್ಟ್ ಮಾಡ್ತಾರೆ ಅಂತ ರೂಮರ್ಸ್ ಗಳು ದೊಡ್ಡದಾಗಿ ಹಬ್ಬಿಸ್ಬಿಟ್ಟು ಎಲ್ಲಾ ಕಡೆ ವೈರಲ್ ಮಾಡ್ತಾ ಇದಾರೆ. ಹೌದು, ಈ ಸಿನಿಮಾದಲ್ಲಿ ಕನ್ನಡದ ಒಬ್ರು ಆಕ್ಟರ್ ಆಕ್ಟ್ ಮಾಡ್ತಾ ಇದಾರೆ ಅಂತ, ಬಟ್ ಅದನ್ನ ಶಿವಣ್ಣನೇ ಅಂತ ಎಲ್ಲಾ ಕಡೆ ರೂಮರ್ಸ್ ಹಬ್ಬಿಸ್ಬಿಟ್ಟಿದ್ರು. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಶಿವಣ್ಣನು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲಿವರೆಗೂ ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಇನ್ನು ರಜನಿಕಾಂತ್ ಅವರ
ಕೂಲಿ ಸಿನಿಮಾದ ರಿಲೀಸ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ರೆ ಲೋಕೇಶ್ ಕನಕರಾಜ್ ಅವರು ಮುಂದಿನ ವರ್ಷ 2025ಕ್ಕೆ ಮೇ 1ನೇ ತಾರೀಕು ಈ ಸಿನಿಮಾನ ಎಲ್ಲ ಕಡೆ ರಿಲೀಸ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ಆಲ್ ಓವರ್ ಪ್ಯಾನ್ ಇಂಡಿಯಾ ಕಾರ್ಮಿಕರ ದಿನಾಚರಣೆ ದಿನ ಇದನ್ನ ರಿಲೀಸ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ಅಂದಮೇಲೆ ಇದರಲ್ಲಿ ಸ್ವಲ್ಪ ಕಾರ್ಮಿಕರಿಗೆ ಸಂಬಂಧಪಟ್ಟ ಏನಾದ್ರೂ ಇರಬಹುದು, ಮಿಕ್ಸ್ ಮಸಾಲ. ಸೊ ನಿನ್ನೆ ಅಷ್ಟೇನೆ ಒಂಬಳೆ ಬ್ಯಾನರ್ ಸಂಡರ್ ಅಲ್ಲಿ ಹೊಸ ಒಂದು ಫ್ಯಾಂಟಸಿ ಸಿನಿಮಾನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಫಸ್ಟ್ ಲುಕ್ ವರ್ಷನ್ ಕ್ರಾಪ್ ಆಗಿರೋ ವರ್ಷನ್ ಬಿಟ್ಟಿದ್ರು. ನಾನೆಲ್ಲೋ ಇದನ್ನ ಒಂಬಳೆ ಬ್ಯಾನರ್ಸ್ ಅವರೇ ತಗೊಂಡೇನೋ ಹೊಸದಾಗಿ ಮಾಡ್ತಾವ್ರೆ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಈ ಸಿನಿಮಾ ಬಾಲಿವುಡ್ ಅವ್ರು ಮಾಡ್ತಾ ಇರೋದು. ಮಹಾವತಾರ್ ನರಸಿಂಹ ಅನ್ನೋ ಒಂದು ಟೈಟಲ್ ನ ನಿನ್ನೆ ಅಷ್ಟೇ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಹೊಸ ಒಂದು ಫಸ್ಟ್ ಲುಕ್ ನ ಬಿಟ್ಟಿದ್ದಾರೆ. ಇದುವರೆಗೂ ಕೂಡ ಈ ಸಿನಿಮಾದಲ್ಲಿ ಯಾರು ಆಕ್ಟ್ ಮಾಡ್ತಾ ಇದಾರೆ, ಹೀರೋ ಯಾರು, ಹೀರೋಯಿನ್ ಯಾರು, ಏನಂದ್ರೆ ಏನು ರಿವೀಲ್ ಮಾಡಿಲ್ಲ. ಇದೆಲ್ಲ ಅನೌನ್ಸ್ಮೆಂಟ್ ಆಗೋದಕ್ಕಿಂತ ಮುಂಚೆನೆ ಬಾಲಿವುಡ್ ಕಡೆಯಿಂದ ಒಂದು ದೊಡ್ಡ ರೂಮರ್ ಸ್ಪ್ರೆಡ್ ಆಗ್ಬಿಟ್ಟಿತ್ತು, ಮಹಾವತಾರ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಈ ಸಿನಿಮಾದಲ್ಲಿ ವಿಕ್ಕಿ ಕೌಶಲ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅನ್ಬಿಟ್ಟು ಒಂದು ಫ್ಯಾನ್ ಪೇಜ್ ಅವರು ಒಂದು ಪೋಸ್ಟರ್ ನ ಕ್ರಿಯೇಟ್ ಮಾಡ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬಿಟ್ಟಿದ್ರು. ಬಾಲಿವುಡ್ ಅವ್ರು ಮಾಡ್ತಾ ಇರೋದ್ರಿಂದ ಈ ಸಿನಿಮಾ ವಿಕ್ಕಿ ಕೌಶಲ್ ಅವರೇ ಆಗಿರ್ಬಹುದು ಅಥವಾ ಪ್ರಭಾಸ್ ಅವರು ಕೂಡ ಆಗಿರ್ಬಹುದು ಅಂತ ವಿಷಯ ಹೊರಗಡೆ ಬರ್ತಾ ಇದೆ. 90% ಎಲ್ಲ ವಿಕ್ಕಿ ಕೌಶಲ್ ಅಂತ ವೋಟ್ ಮಾಡ್ತಾ ಇದ್ರೆ ಇನ್ನು 10% ಪ್ರಭಾಸ್ ಅವ್ರ ಆಗಿರ್ಬಹುದು ಅಂತ ಹೇಳ್ತಾವ್ರೆ. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಅಶ್ವಿನ್ ಕುಮಾರ್ ಅವರು. ಇನ್ನ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು 3 ಜನ, ಚೈತನ್ಯ ದೇಸಾಯಿ, ಕುಶಾಲ್ ದೇಸಾಯಿ, ಶಿಲ್ಪ ಧವನ್. ಇವ್ರು 3 ಜನ ಸೇರ್ಕೊಂಡು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದಾರೆ, ಅಂದ್ರೆ ಹುಡುಕಿ ಆಗ್ತಾ ಇದಾರೆ. ಜೊತೆಗೆ ಒಂಬಾಳೆ ಬ್ಯಾನರ್ಸ್ ಅವರು ಕೂಡ ಕೋ ಪ್ರೊಡ್ಯೂಸ್ ಮಾಡ್ತಾ ಇದಾರೆ, ಅಂದ್ರೆ ಅವ್ರದ್ದು 50% ಸೇರ್ ಇರ್ತದೆ. ಜೊತೆಗೆ ಕನ್ನಡದಲ್ಲೂ ಕೂಡ ಇದನ್ನ ರಿಲೀಸ್ ಮಾಡೋದಕ್ಕೆ ಒಂಬಾಳೆ ಬ್ಯಾನರ್ಸ್ ಎಲ್ಲಾನು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಶ್ ಅವರ KGF Chapter 2 ಆದ್ಮೇಲೆ ಒಂದಷ್ಟು ದಿನ ಫಾರಿನ್ ಕಂಟ್ರಿಗೆ ಹೋಗಿ ಗನ್ ಶೂಟ್ ಎಲ್ಲ ಮಾಡ್ತಾ ಇದ್ರು. ರಾಕಿಂಗ್ ಸ್ಟಾರ್ ಯಶ್ ಅವರು ಇವ್ರ ಜೊತೆಗಿದ್ದಂತ ಪೋಸ್ಟ್ ಗಳನ್ನ ಹಂಚ್ಕೊಂಡಿದ್ರು. ಇದ್ರಲ್ಲಿ ಈಗ ಒಬ್ರು ಆ ಪೋಸ್ಟ್ ನ ಅಫಿಷಿಯಲ್ ಆಗಿ ಅವ್ರ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ, ಅದ್ ಬೇರೆ ಇನ್ಯಾರು ಅಲ್ಲ, ಟೆಟಿಯಾನ ಅವರು. ಇವರು ಈಗ ಈ ಪೋಸ್ಟ್ ನ ಅವ್ರ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಂಡಿರೋದನ್ನ ನೋಡ್ಬಿಟ್ಟು ಟಾಕ್ಸಿಕ್ ಸಿನಿಮಾದಲ್ಲಿ ಇವರು ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ತಿರ್ಬೋದು ಅಂತ ಗಾಸಿಪ್ ಗಳು ತುಂಬಾ ವೈರಲ್ ಆಗ್ತಾ ಇದಾವೆ. ಈಗ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು, ಎಲ್ಲ ಕಡೆ ಲೈಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಇದು ಕೂಡ. ಇನ್ನ ಕೊನೆದಾಗಿ ಉತ್ತರಾಖಂಡ, ಡಾಲಿ ಧನಂಜಯ ಹಾಗೇನೆ ಶಿವಣ್ಣ ಅವ್ರು ಆಕ್ಟ್ ಮಾಡ್ತಾರೋ ಈ ಸಿನಿಮಾ ಅಫಿಷಿಯಲ್ ಆಗಿ ಶಟ್ ಡೌನ್ ಆಗಿದೆ, ಟೆಂಪ್ರವರಿಯಾಗಿ, ಪೂರ್ತಿ ಆಗಲ್ಲ ಟೆಂಪ್ರವರಿಯಾಗಿ. ಇದಕ್ಕೆಲ್ಲ ಕಾರಣ ಇದರಲ್ಲಿ ಜಾಸ್ತಿ ಜನ ದೊಡ್ಡ ದೊಡ್ಡ ಆಕ್ಟರ್ ಗಳು ಆಕ್ಟ್ ಮಾಡ್ತಾ ಇದಾರೆ, ತಮಿಳ್ ಕಡೆಯಿಂದ, ಕನ್ನಡದಿಂದ, ತೆಲುಗುವಿಂದ, ಎಲ್ಲಾ ಕಡೆಯಿಂದ ಕೂಡ ದೊಡ್ಡ ದೊಡ್ಡ ಆಕ್ಟರ್ ಗಳೆಲ್ಲ ಬಂದು ಆಕ್ಟ್ ಮಾಡ್ತಾ ಇದಾರೆ. ಡೇಟ್ ಇನ್ನು ಸರಿಯಾಗಿ ಲಾಕ್ ಆಗ್ತಾ ಇಲ್ಲ ಶೂಟ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಈ ಸಿನಿಮಾದ ಶೂಟಿಂಗ್ ನ ಒಂದಷ್ಟು ದಿನ ಸ್ಟಾಪ್ ಮಾಡಿ ನಿಲ್ಸಿದ್ದಾರೆ, ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಡಾಲಿ ಧನಂಜಯ ಅವರನ್ನೇ ಅಫಿಷಿಯಲ್ ಆಗಿ ರಿವೀಲ್ ಮಾಡ್ಬಿಟ್ಟಿದ್ದಾರೆ. ಸೊ ಇದು ಮ್ಯಾಟ್ರ್. ಆಲ್ಮೋಸ್ಟ್ 2025 ಮಾರ್ಚ್ ತಿಂಗಳಿಂದ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ಗಾಸಿಪ್ ಇದೆ. ಸೊ ಅಲ್ಲಿವರೆಗೂ ಈ ಸಿನಿಮಾದ ಶೂಟಿಂಗ್ ನ ಸ್ಟಾಪ್ ಮಾಡಿರ್ತಾರೆ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್ ಗಳು. ಫುಲ್ ಆಗಿ ಅಪ್ಡೇಟ್ ಆಗಿದ್ದೀರಾ, ಒಡೀರಿ ಒಂದ್ ಲೈಕ್ ಮತ್ತೆ ಸಿಗ್ತೀನಿ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ, ಕೀಪ್ ವಾಚಿಂಗ್, ಬಾಯ್ 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 ಬಾಯ್.